ಹಾಯ್ ನಮಸ್ಕಾರ, ನಾನು ನಿಮ್ಮ ಲಿಂಗರಾಜ್. ಟೆಕ್ಕಿನ್ ಲಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನೊಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಗೆಳೆಯರೇ, ಸೆಕೆಂಡ್ ಪಿ ಯು ಸಿ ಅನ್ನೋದು ಪಾಸ್ ಮಾಡಿದ್ದಾರೆ, ತುಂಬ ಜನ ಹುಡುಗರನ್ನೆಲ್ಲ ಪಾಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಗೈಡ್ಲೈನ್ಸ್ ಅನ್ನೋದು ಕೊಟ್ಟಿದ್ದಾರೆ. ಆದರೆ SSLC ಎಕ್ಸಾಮ್ ಮಾತ್ರ ನಾವು ನಡೆಸ್ತೀವಿ, ಆ ಸ್ಟೂಡೆಂಟ್ಗಳ ಬಗ್ಗೆ ಯಾವುದೇ ಒಂದು ಕೊರೋನಾ ಇಲ್ಲಾಂದರೆ ನಡೆಸ್ತೀವಿ ಅಂತ ಹೇಳ್ತಿದ್ರೆ, ಒಂದೆಡೆ ಏನಂದು ಏನು ಹೇಳ್ತಿದ್ದಾರಪ್ಪ ಅಂದರೆ, ಈ ಸಚಿವ ಮಾನ್ಯ ಸಚಿವಾಗಿರುವಂಥವ್ರು ಮಾನ್ಯರಾಗಿರುವಂಥವ್ರು ಯಾರಪ್ಪ ಅಂತಂದರೆ, ಯಡಿಯೂರಪ್ಪನವರು ಏನು ಹೇಳಿದ್ದಾರೆ, ಎಕ್ಸಾಮ್ ಅನ್ನೋದು ಕೊರೋನಾ ಕಡಿಮೆ ಆದರೆ ಮಾತ್ರ, ಕೋವಿಡ್ ಅನ್ನೋದು ಕಡಿಮೆ ಆದರೆ ಮಾತ್ರ ಎಕ್ಸಾಮ್ ಅನ್ನೋದು ನಡೆಸ್ತೀವಿ, ಇಲ್ಲಪ್ಪ ಅಂದರೆ SSLC ಸಹಿತ ಎಕ್ಸಾಮ್ ಅನ್ನೋದು ಕ್ಯಾನ್ಸಲ್ ಮಾಡ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ. ಹಿನ್ನಡೆ ಏನು ಹೇಳ್ತಿದ್ದಾರೆ, ಸಚಿವ ಸುರೇಶ್ ಕುಮಾರ್ ಅವರು ಏನು ಹೇಳ್ತಿದ್ದಾರೆ, ಯಾವುದೇ ರೀತಿಯಾಗಿ ತೊಂದರೆ ಬರಲಾರಂಗೆ SSLC ಎಕ್ಸಾಮ್ ಅನ್ನೋದು ನಡೆಸ್ಕೊಡ್ತೀವಿ ಅಂತ ಸುರೇಶ್ ಕುಮಾರ್ ಅವರು ಹೇಳ್ತಿದ್ದಾರೆ. ಹಾಗಾದರೆ ಗೆಳೆಯರೇ, ಇವತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರ್ಯಾರು ಯಾವ ಎಕ್ಸಾಮ್ ಅನ್ನೋದು ಪಾಸ್ ಮಾಡ್ತಾರೋ ಇಲ್ಲ ಹೋರಾಟ ಮಾಡ್ತಾ ಇದ್ದಾರಾ, ಯಾರ್ಯಾರು ಏನಿಲ್ಲ ಅಂತ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಅನ್ನೋದು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನಮ್ಮೊಂದು ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದರೆ ನಮ್ಮ ಚಾನಲಿಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಕಾಣಿಸೋಣ, ಸೊ ಅದನ್ನು ಹಾಲ್ಸಲ್ ಮಾಡ್ಕೊಳ್ಳಿ. ಯಾವುದೇ ರೀತಿಯಾಗಿ ದುಡ್ಡು ಕೊಡೋಂತಿಲ್ಲ, ಎಲ್ಲ ಫ್ರೀ. ಎಸ್ ಗೆಳೆಯರೇ, ನಂಬರ್ ಒನ್, ಕುಮಾರ್ ಸೌರ್ ಅವರು ಏನಂತ ಹೇಳಿದ್ದಾರೆ, ಟ್ವಿಟರ್ನಲ್ಲಿ ಹೋಗಿಬಿಟ್ಟು ಯಾವುದೇ ರೀತಿಯಾಗಿ ತೊಂದರೆ ಇಲ್ಲಾರದೆ ಎಕ್ಸಾಮ್ ಅನ್ನೋದು ನಡೆಸ್ಕೊಡ್ತೀನಿ ಅಂತ ನೀವು ಹೇಳ್ತೀರ, ಬಟ್ ಸೆಕೆಂಡ್ ಪಿ ಯು ಸಿ ಮಕ್ಕಳಿಗೆ ಮಾತ್ರ ಆರೋಗ್ಯ ಇರೋದು, ಒಂದು ಆ ಟೆಂತ್ ಅವರಿಗೆ ಆರೋಗ್ಯವಿಲ್ವಾನೆ ಅಂತಂದು ಕೇಳ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ, ತುಂಬ ಜನ ಏನೇನು ಮಾಡ್ತಾರೆ, ಸೆಕೆಂಡ್ ಪಿ ಯು ಸಿ ಪಾಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಿದ್ದಾರೆ, ಮತ್ತು ರಿಪೋರ್ಟರ್ಸ್ರು ಸಹಿತ ಹೋರಾಟನೂ ಮಾಡ್ತಿದ್ದಾರೆ. ಯಾಕೆ ರಿಪೋರ್ಟರ್ಸ್ಗೆ ಯಾಕೆ ಎಕ್ಸಾಮ್ ಮಾಡ್ತಾಯಿದ್ರು, ಅವರು ಸಹಿತ ಪಾಸ್ ಮಾಡಬೇಕಲ್ಲ ನೀವು ಅಂತೀವಿ, ಅದನ್ನು ಕೇಳ್ತಾರೆ. ಮತ್ತು SSLC ಎಕ್ಸಾಮ್ ಅನ್ನೋದು ಎದಕ್ಕೆ ನಡೆಸ್ತಾರೆ, ಅವ್ರು ಎಷ್ಟು ಇರೋದು ಅವ್ರದ್ದು ಕ್ಯಾನ್ಸಲ್ ಮಾಡಿ ಅಂತೂ ಕೇಳ್ತಿದ್ದಾರೆ. ನಂಬರ್ ಟೂ, ವಾಟಲ್ ನಾಗರಾಜ್ ಅವರು ಸಹಿತ ಪ್ರತಿಭಟನೆಯನ್ನು ಮಾಡ್ತಾಯಿದ್ದಾರೆ, SSLC ಸುರೇಶ್ ಕುಮಾರ್ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ಯಾಕಂದರೆ SSLC ಮಕ್ಕಳು ಎಕ್ಸಾಮ್ ಅನ್ನೋದು ಕ್ಯಾನ್ಸಲ್ ಮಾಡಬೇಕು, ಅದೇ ರೀತಿಯಾಗಿ ಸೆಕೆಂಡ್ ಪಿ ಯು ಸಿಯಲ್ಲಿರುವಂಥ ರಿಪೋರ್ಟರ್ಸ್ ಹುಡುಗರು ಸಹಿತ ಅವ್ರದ್ದು ಸ್ಟೂಡೆಂಟ್ಸ್ ಸಹಿತ ಪಾಸ್ ಮಾಡಬೇಕಂತ ಸಹಿತ ಹೋರಾಟವನ್ನು ಮಾಡ್ತಾ ಇದ್ದಾರೆ. ತುಂಬ ಜನ ಟ್ವಿಟರ್ನಲ್ಲಿ ಹೋಗಿ ಟ್ವೀಟ್ ಮಾಡ್ತಾಯಿದ್ದಾರೆ, ಎಲ್ಲರೂ ತುಂಬ ಜನ ಯೂಟ್ಯೂಬ್ ಚಾನಲಲ್ಲಿ ಮಾಧ್ಯಮಗಳಲ್ಲಿ ಆಗಿರೋದು ಪ್ರತಿಯೊಂದಲ್ಲಿ ಹೋಗಿ ಟ್ವೀಟ್ ಮಾಡ್ತಾ ಇದ್ದಾರೆ, ಕಮೆಂಟ್ ಮಾಡ್ತಾಯಿದ್ದಾರೆ, ತುಂಬ ಕಡೆ ಹೋಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಗೆಳೆಯರೇ. ಅದಕ್ಕೋಸ್ಕರ ತುಂಬ ಜನ ಹೋರಾಟವನ್ನು ಮಾಡೋಕ್ಕೋಸ್ಕರ ಪೋಷಕರು ಒಂದೆಡೆ, ಮತ್ತು ಡಾಕ್ಟರ್ಸ್ ಒಂದೆಡೆ, ಪ್ರತಿಯೊಬ್ಬರು ಎಕ್ಸಾಮ್ ಅನ್ನೋದು ಕ್ಯಾನ್ಸಲ್ ಮಾಡೋಕ್ಕೆ, SSLC ಎಕ್ಸಾಮ್ ಆಗಿರ್ಬೋದು ಮತ್ತು ರಿಪೋರ್ಟರ್ಸ್ ಆಗಿರ್ಬೋದು, ಅವ್ರನ್ನೂ ಸಹಿತ ಪಾಸ್ ಮಾಡಬೇಕು, ಅವ್ರನ್ನ ಸಹಿತ ಮುಂದೂಡಬೇಕು. ಯಾಕಂದರೆ ಸೆಕೆಂಡ್ ಇಯರ್ ಮಾತ್ರ ಅಲ್ಲ ಅಂಥೇಳಿ ಇದೊಂದು ಗೌರ್ಮೆಂಟಿಗೆ ಒಂದು ದಂಗಲವನ್ನು ಮಾಡುವಂಥ ಒಂದು ಭಯವನ್ನು ಹುಟ್ಟಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತಾ ಇದ್ದೀರಂತ ಕೆಳಗಡೆ ಕಾಮೆಂಟ್ ಮೇಲೆ ತಿಳಿಸಿ. ನಾವೂ ಸಹಿತ ಹೇಳ್ತಾ ಇದ್ದೀವಿ, SSLC ಎಕ್ಸಾಮ್ ಪಾಸ್ ಮಾಡಬೇಕು, ಅವು ಮಕ್ಕಳು ಸಹಿತ ಪಾಸ್ ಆಗಬೇಕು ಅಂತ ಹೇಳ್ತಾ ಇದ್ದೀನಿ ಗೆಳೆಯರೆ. ನೀವು ಸಹಿತ ಅದೇ ಥರ ಅಂದ್ಕೊಂಡಿದ್ದರೆ ಕೆಳಗಡೆ ಕಾಮೆಂಟ್ ಮಾಡಿ. ತುಂಬ ಜನ ಹೋಗಿ ಟ್ವಿಟರ್ನಲ್ಲಿ ಟ್ವೀಟ್ ಮಾಡಿ ಕ್ಯಾನ್ಸಲ್ ಆಗ್ತದೆ ಆಲ್ಮೋಸ್ಟ್ ಅಂತ ಹೇಳ್ತಾ ಇದ್ದೀನಿ ಗೆಳೆಯರೆ. ಓಕೆ, ಇವಡೆ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ಗೆ. ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ರೀತಿಯಾಗಿ ದುಡ್ಡು ಕೊಡೋದಿಲ್ಲ, ಎಲ್ಲ ಫ್ರೀ.